ಮಣ್ಣು. ಮಣ್ಣು ಎನ್ನುವ ಸೊಗಸಾದ ಪದಾರ್ಥ ನಮ್ಮ ಸುತ್ತಮುತ್ತಲೂ ಇರುವ ನೆಲದ ಮೇಲೆ, ಹೊಳೆ ದಂಡೆಯಲ್ಲಿ, ಕಡಲಕರೆ ಮತ್ತು ಕರಾವಳಿಯುದ್ದಕ್ಕೂ ಕಂಡುಬರುತ್ತದೆ. ಅಷ್ಟೇ ಏಕೆ, ಕೆರೆ ಮತ್ತು ಕಡಲ ತಳದಲ್ಲೂ ಕೂಡ ಕಂಡುಬರುತ್ತದೆ. ಅಂಟಾರ್ಕ್ಟಿಕಾ ಮತ್ತು ಸೈಬೀರಿಯಾದ ದೊಡ್ಡ ದೊಡ್ಡ ಮಂಜುಗಡ್ಡೆ ಹೊದಿಕೆಗಳ ಅಡಿಯಲ್ಲೂ ಕೂಡ ಮಣ್ಣು ಕಾಣಸಿಗುತ್ತದೆ. ನಮ್ಮ ಭೂಮಿಯ ಮೇಲೆ ಮಣ್ಣಿಲ್ಲದ ನೆಲೆ ಯಾವುದಾದರೂ ಇದೆಯೇ? ಈ ಮಣ್ಣು ಹೇಗೆ ಉಂಟಾಗುತ್ತದೆ ಮತ್ತು ಮಣ್ಣಿನ ಮಹತ್ವವೇನು ತಿಳಿಯೋಣ, ಬನ್ನಿ. ಸರಿ, ನಾವು ತಿನ್ನುವ ಹಣ್ಣು, ತರಕಾರಿ, ಅಕ್ಕಿ, ಬೇಳೆಕಾಳುಗಳನ್ನು ಬೆಳೆಯಲು ಮಣ್ಣು ಬೇಕೇ ಬೇಕು. ಕಾಡನ್ನು ಬೆಳೆಸಲು, ಪ್ರಾಣಿಗಳ ಮೇವಿಗೆ ಹುಲ್ಲನ್ನು ಬೆಳೆಸಲು ಮತ್ತು ಇಟ್ಟಿಗೆ ಹಾಗೂ ಮನೆಗಳನ್ನು ಕಟ್ಟಲು, ಮಡಿಕೆ ಪಾತ್ರೆಗಳನ್ನು ಮಾಡಲು, ಮೂರ್ತಿಗಳು ಹಾಗೂ ಒಡವೆಗಳನ್ನು ಮಾಡಲು ಕೂಡ ಮಣ್ಣು ಖಂಡಿತ ಬೇಕು. ಹಾಗಾದರೆ ಮಣ್ಣು ಎಂದು ಕರೆಯುವ ಈ ಚಿನ್ನದಂತಹ ಪದಾರ್ಥ ಏನು? ಅದು ಹೇಗೆ ಉಂಟಾಯಿತು ಮತ್ತು ಯಾವಾಗ ಉಂಟಾಯಿತು? ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಭೂಮಿಯ ಮೇಲೆ ಎಲ್ಲಿ ನೋಡಿದರೂ ಮಣ್ಣು ಕಾಣಸಿಗುತ್ತದೆ. ಅಷ್ಟೇ ಅಲ್ಲ, ಕಲ್ಲು ಬಂಡೆಗಳಿಂದ ಕೂಡಿರುವ ಬುಧ, ಶುಕ್ರ ಮತ್ತು ಮಂಗಳ ಗ್ರಹಗಳಲ್ಲಿ ಕೂಡ ಮಣ್ಣಿದೆ. ಮಂಗಳ ಗ್ರಹದ ಹೊರಮೈ ಮೇಲೆ ಕೆಮ್ಮಣ್ಣು ಇರುವುದರಿಂದಲೇ ಆ ಗ್ರಹವು ಕೆಂಪಾಗಿ ಕಾಣುತ್ತದೆ. ಈಗ ನಮ್ಮ ಭೂಮಿಯ ವಿಷಯಕ್ಕೆ ಮರಳೋಣ. ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಭೂಮಿ ಹುಟ್ಟಿದಾಗ ಭೂಮಿಯಲ್ಲಿ ಮಣ್ಣು ಇತ್ತು ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲ ಅಂತಾದರೆ ಮಣ್ಣು ಉಂಟಾಗಿದ್ದು ಯಾವಾಗ, ಅದು ಹೇಗೆ ಉಂಟಾಯಿತು? ಇದರ ಗುಟ್ಟು ಕಲ್ಲುಗಳಲ್ಲಿ ಅಡಗಿದೆ. ಕಳೆದ 450 ಕೋಟಿ ವರ್ಷಗಳಿಂದ ಭೂಮಿಯ ಮೇಲ್ಮೈಯಲ್ಲಿರುವ ಕಲ್ಲು ಬಂಡೆಗಳಿಗೆ ಸೂರ್ಯನ ಕಡುಕಾವು ತಾಗುತ್ತಿದೆ. ಜೊತೆಗೆ ಮಳೆ ಮತ್ತು ಕಡಲಿನ ಅಬ್ಬರಕ್ಕೂ ಈ ಕಲ್ಲು ಬಂಡೆಗಳು ತಮ್ಮನ್ನು ಒಡ್ಡಿಕೊಳ್ಳುತ್ತವೆ. ಚಳಿಗಾಳಿ ಕೂಡ ಇವುಗಳ ಮೇಲೆ ಕನಿಕರ ತೋರಿಸುವುದಿಲ್ಲ. ಇವೆಲ್ಲವುಗಳಿಂದಾಗಿ ದೊಡ್ಡ ಬಂಡೆಗಳು ಒಡೆದು ಚಿಕ್ಕ ಚಿಕ್ಕ ಹೋಳಾಗಿ ಬಳಿಕ ಇನ್ನೂ ಸಣ್ಣ ತುಣುಕುಗಳಾಗುತ್ತವೆ. ಕೊನೆಗೆ ಇದೇ ಮಣ್ಣಾಗಿ ಮಾರ್ಪಡುತ್ತದೆ. ಬರೀ 1 ಸೆಂಟಿಮೀಟರ್ ದಪ್ಪದಷ್ಟು ಈ ಕಲ್ಲಿನ ಪುಡಿಯ ಪದರ ಉಂಟಾಗಲು ಸುಮಾರು 200-1000 ವರ್ಷಗಳೇ ಬೇಕು ಎಂದರೆ ಬೆರಗಾಗುತ್ತದೆ ಅಲ್ಲವೇ? ಅಂದಹಾಗೆ ಕಲ್ಲನ್ನು ಒಡೆದು ಇಲ್ಲವೇ ಕುಟ್ಟಿ ಪುಡಿ ಮಾಡಿಬಿಟ್ಟರೆ ಅದನ್ನು ಮಣ್ಣು ಎನ್ನಲಾಗುವುದಿಲ್ಲ. ಸತ್ತುಹೋದ ಮತ್ತು ಕೊಳೆತ ವಸ್ತು ಕಲ್ಲಿನ ಪುಡಿಯಲ್ಲಿ ಸೇರಬೇಕು. ಸೂಕ್ಷ್ಮಜೀವಿಗಳು ಮತ್ತು ಬೇರೆ ಜೀವಿಗಳು ಈ ಕೊಳೆತ ಬೆರಕೆಯಲ್ಲಿ ನೆಲೆಯಾಗಿ ಅದನ್ನೇ ತಿನ್ನಲು ಶುರು ಮಾಡಬೇಕು. ಹೀಗೆ ಆದಾಗ ಮಾತ್ರ ಈ ತೆಳ್ಳನೆಯ ಪುಡಿಯನ್ನು ಮಣ್ಣು ಎಂದು ಕರೆಯಬಹುದು. ಹೀಗೆ ಮಣ್ಣು ಉಂಟಾಗಲು 3000 ವರ್ಷಗಳವರೆಗೆ ಹಿಡಿಯಬಹುದು. ಇಂತಹ ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.